ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ದೀಪಿಕಾ ಅಂಚಲ್ಕರ್. ಭಾರತೀಯ ಸಂಸ್ಕೃತಿ ಹಾಗೂ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಬೇಕು, ಸ್ಥಿರ ನಿವಾಸಿ ಆಗಬೇಕು, ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಮ್ಮ ಮೇಲೆ ಆಗಬೇಕು ಅಂದ್ರೆ ಮನೆಯಲ್ಲಿರುವಂತಹ ಹೆಂಗಸರು ಈ ರೀತಿಯಾದಂತಹ ಕಾರ್ಯಗಳನ್ನ ಮಾಡಬೇಕಾಗುತ್ತೆ. ಮನೆಯಲ್ಲಿರುವಂತಹ ಹೆಂಗಸರು ಈ ರೀತಿಯಾಗಿ ಮಾಡೋದ್ರಿಂದ ಮನೆಯಲ್ಲಿ ಯಾವಾಗಲೂ ಕೂಡ ಲಕ್ಷ್ಮೀ ಅನುಗ್ರಹ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ, ಲಕ್ಷ್ಮಿಯ ಕೃಪಾ ಕಟಾಕ್ಷ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ, ಹಾಗೂ ಲಕ್ಷ್ಮಿಯು ಸ್ಥಿರ ನಿವಾಸಿ ಆಗುವಂತಹ ಸಾಧ್ಯತೆಯು ಕೂಡ ಇದೆ. ಈ ರೀತಿಯಾಗಿ ನಾವು ಮನೆಯಲ್ಲಿ ಈ ರೀತಿಯಾಗಿ ಮಾಡೋದ್ರಿಂದ ಆ ಯಾವ ನಿಯಮವನ್ನು ನಾವು ಯಾವ ರಹಸ್ಯಕರವಾದಂಥ ನಿಯಮವನ್ನು ಪಾಲನೆ ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿಯು ಸ್ಥಿರ ನಿವಾಸಿ ಆಗ್ತಾಳೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಮನೆಯಲ್ಲಿರುವಂತಹ ಹೆಂಗಸರು ಏನು ಮಾಡಬೇಕಪ್ಪ ಅಂದರೆ ಮಲಗುವ ಮುನ್ನ, ಎಲ್ಲರೂ ಕೂಡ ಊಟ ಮಾಡಿದ ನಂತರ ಮಲಗುವ ಮುನ್ನ ಅವರು ಒಂದು ಬೊಟ್ಟಲಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅನ್ನವನ್ನು ಇಟ್ಟು ಮಲಗೋದ್ರಿಂದ ನಮ್ಮ ಮನೆಯಲ್ಲಿ ಲಕ್ಷ್ಮಿಯು ಯಾವಾಗಲೂ ಕೂಡ ಸ್ಥಿರ ನಿವಾಸಿ ಆಗ್ತಾಳೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ನಾವು ಮಲಗಿರ್ತೀವಲ್ಲ ಅಂತಹ ಸಂದರ್ಭದಲ್ಲಿ ನಮ್ಮ ಮನೆಗೆ ಲಕ್ಷ್ಮೀ ದೇವಿ, ಸಪ್ತಮಾತೃಕೆಯರು, ದೇವಕನ್ಯರು, ಕಿಂಗ್ ಪುರುಷರು ಎಲ್ಲರೂ ಕೂಡ ನಮ್ಮ ಮನೆಗೆ ಪ್ರವೇಶಿಸುತ್ತಾರೆ ಅದೃಶ್ಯಕರವಾಗಿ. ಈ ರೀತಿಯಾಗಿ ಪ್ರವೇಶ ಮಾಡಿದ ನಂತರ ಅವರಿಗೆ ಹಸಿವಾದರೆ, ಅವರಿಗೆ ಊಟ ಮಾಡಬೇಕು ಅನಿಸಿದ್ರೆ ಆ ಬೊಟ್ಟಲಿನಲ್ಲಿರುವಂತಹ ಅನ್ನವನ್ನೇ ಅವರು ಸೇವನೆ ಮಾಡ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದ ನಾವು ರಾತ್ರಿಯ ವೇಳೆಯಲ್ಲಿ ಬೊಟ್ಟಲಿನಲ್ಲಿ ಅನ್ನವನ್ನು ಇಟ್ಟು ಮಲಗಬೇಕಾಗುತ್ತೆ. ಫುಲ್ ಖಾಲಿ ಮಾಡಿ ಪಾತ್ರೆ ಎಲ್ಲವನ್ನು ಕೂಡ ಖಾಲಿ ಮಾಡಿ ಇಡಬಾರ್ದು. ಹಾಗೂ ನಾವು ಮಲಗುವುದಕ್ಕಿಂತ ಮುಂಚೆ, ರಾತ್ರಿಯ ವೇಳೆ ಮಲಗುವುದಕ್ಕಿಂತ ಮುಂಚೆ ನಾವು ಈ ಪಾತ್ರೆ ಇರುತ್ತಲ್ಲ, ಊಟ ಮಾಡಿರುವಂತಹ ಪಾತ್ರೆಗಳು, ಬೊಟ್ಟಲುಗಳು ಯಾವುದಾದ್ರೂ ಆಗಿದೆ ಎಲ್ಲವನ್ನೂ ಕೂಡ ಶುಭ್ರವಾಗಿ ತೊಳೆದು ಅಡುಗೆ ಮನೆಯನ್ನು ಶುಭ್ರವಾಗಿ ಕ್ಲೀನನ್ನು ಮಾಡಿ ನಾವು ಮಲ್ಕೋಬೇಕಾಗುತ್ತೆ. ಇದರಿಂದ ಮನೆಗೆ ಲಕ್ಷ್ಮಿ ಬರುವಂತೆ ಆಗುತ್ತೆ, ಲಕ್ಷ್ಮಿಯ ಅನುಗ್ರಹ ಕೂಡ ಆಗ್ತಾ ಹೋಗುತ್ತೆ. ನಾವು ಈ ರೀತಿಯಾಗಿ ಮಾಡ್ದಲೇ ಜಿರಳೆಗಳು ಓಡಾಡುವ ರೀತಿಯಾಗಿ ಅಥವಾ ಇರುವೆಗಳು ಯಾವುದೋ ಒಂದು ತಿಂಡಿಗೆ ಹತ್ಕೊಳ್ಳುವ ರೀತಿಯಾಗಿ ನಾವು ಎಲ್ಲವನ್ನ ಇಟ್ಟು ಅಲ್ಲಲ್ಲೇ ಇಟ್ಟು ಮಲಗೋದ್ರಿಂದ ನಮ್ಮ ಮನೆಗೆ ಲಕ್ಷ್ಮಿ ಬರುವಂತೆ ಆಗೋದಿಲ್ಲ. ಹಾಗೂ ದರಿದ್ರ ಲಕ್ಷ್ಮಿ, ಜ್ಯೇಷ್ಠಾ ದೇವಿ ನಮ್ಮ ಮನೆಗೆ ಬರುವಂತೆ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಾವು ಅಡುಗೆ ಮನೆಯನ್ನು ನೀಟಾಗಿ ಇಟ್ಕೊಡ್ದಲೇ ಇದ್ರೆ. ಮತ್ತೆ ಶ್ರೀ ಭದ್ರಕಾಳಿ ದೇವಿ ಜ್ಯೋತಿಷ್ಯ ಕೇಂದ್ರ, ಕೇರಳದ ನಂಬರ್ 1 ಜ್ಯೋತಿಷ್ಯರು. ಕೇರಳದ ಭದ್ರಕಾಳಿ ದೇವಿ ಉಪಾಸಕರು, ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಮೋಸ, ಹಣಕಾಸಿನ ತೊಂದರೆ, ಸಂತಾನ, ಆರೋಗ್ಯ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ನೀವು ಇಷ್ಟಪಟ್ಟವರು ವ್ಯಕ್ತಿ ನಿಮ್ಮಂತೆ ಆಗಲು, ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಪರಿಹಾರ ಶಾಸ್ತ್ರ ಪದ್ಧತಿಯಿಂದ ಕೇವಲ 3 ದಿನಗಳಲ್ಲಿ ಪರಿಹಾರ ಮಾಡಿಕೊಳ್ಳುತ್ತಾರೆ. ನಂಬಿ ಹಿಂದೆ ಕರೆ ಮಾಡಿ ಅಥವಾ ಭೇಟಿ ಕೊಡಿ, 100% ಗ್ಯಾರಂಟಿ ಪರಿಹಾರ. ಪ್ರಧಾನ ಜ್ಯೋತಿಷ್ಯರು ಪಂಡಿತ್ ಪವನ್ ಶರ್ಮಾ. ದೂರವಾಣಿ ಸಂಖ್ಯೆ 6366667626. ಪ್ರತಿದಿನವೂ ನಾವು ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ನಾವು ಶುಕ್ರವಾರದ ದಿನ, ವಾರಕ್ಕೆ ಒಮ್ಮೆಯಾದರೂ ಶುಕ್ರವಾರದ ದಿನ ನಾವು ಈ ರೀತಿಯಾಗಿ ಬೊಟ್ಟಲಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅನ್ನವನ್ನು ಇಟ್ಟು ನಾವು ಮಲ್ಕೋಬೇಕಾಗುತ್ತೆ. ಯಾಕಪ್ಪ ಅಂದರೆ ಶುಕ್ರವಾರದ ರಾತ್ರಿಯ ಸಂದರ್ಭದಲ್ಲಿ ನಾವು ಮಲಗಿರುವಂತಹ ಸಂದರ್ಭದಲ್ಲಿ ಮನೆಗೆ ನಮ್ಮ ಪಿತೃಗಳು, ನಮ್ಮ ಪೂರ್ವಜರು ಬಂದು ನಮಗೆ ಹರಿಸ್ತಾರೆ, ನಮಗೆ ಆಶೀರ್ವಾದವನ್ನು ನೀಡ್ತಾರೆ. ಹಾಗೂ ನಮಗೆ ಇರುವಂತಹ ಈ ಪಿತೃದೋಷ ಅನ್ನುವಂಥದ್ದು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ. ಈ ರೀತಿಯಾಗಿ ಶುಕ್ರವಾರದ ದಿನನಾದರೂ ನಾವು ಮಾಡಬೇಕಾಗುತ್ತೆ. ಮತ್ತು ಮನೆಯಲ್ಲಿರುವಂತಹ ಹೆಂಗಸರು ಯಾವುದೇ ಕಾರಣಕ್ಕೂ ಕೂಡ ಮನೆಯಲ್ಲಿ ಇರುವಂಥ ಸದಸ್ಯರಿಗೆ ಕಿರಿಕಿರಿಯನ್ನು ಉಂಟು ಮಾಡೋದಾಗಿರಲಿ, ಜಗಳವನ್ನು ಮಾಡೋದಾಗಿರಲಿ, ಯಾವಾಗಲೂ ಕೂಡ ಸಿಡಿ ಕೋಪದಿಂದ ಇರುವಂತಾಗಿರಲಿ, ಈ ರೀತಿಯಾದಂತಹ ಕ್ರಮಗಳನ್ನು ಅವರು ಮಾಡಬಾರ್ದಾಗಿದೆ. ಈ ರೀತಿಯಾದಂಥ ಕಾರ್ಯಗಳನ್ನು ಅವರು ಮನೆಯಲ್ಲಿರುವಂಥ ಹೆಂಗಸರು ಮಾಡಿದರೆ ಮನೆಗೆ ದರಿದ್ರ ಲಕ್ಷ್ಮಿ ಅನ್ನುವಂಥದ್ದು ಬಂದು ಒದಗುತ್ತೆ. ಹಾಗೂ ಈ ರೀತಿಯಾಗಿ ಮಾಡೋದ್ರಿಂದ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರಿಗೂ ಕೂಡ ಅಶಾಂತಿ ಅನ್ನೋವಂಥದ್ದು ಮೂಡ್ತಾ ಹೋಗುತ್ತೆ, ಶಾಂತಿ ಅನ್ನೋವಂಥದ್ದು ಕಳ್ಕೊತಾ ಹೋಗ್ತಾರೆ ಮನೆಯಲ್ಲಿರುವಂತಹ ಸದಸ್ಯರು. ಮನೆ ನಡೆಸ್ಕೋಬೇಕು ಅಂದರೆ, ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಅಂದರೆ ಮನೆಯಲ್ಲಿರುವಂಥ ಹೆಂಗಸರು ಯಾವಾಗಲೂ ಕೂಡ ಶಾಂತ ಸ್ವಭಾವದವರಾಗಿರಬೇಕು. ಹಾಗೂ ಅವರು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಥಿಂಕಿಂಗನ್ನು ಮಾಡುವಂತಹ ಹೆಂಗಸರು ಆಗಿರಬೇಕು. ಆದ
ಕಾರಣ ಮನೆಯಲ್ಲಿ ಯಾವಾಗಲೂ ಕೂಡ ಶಾಂತ ಸ್ವಭಾವದವರಾಗಿರ್ಬೇಕು ಅಂತಲೇ ಹೇಳ್ಬೋದಾಗಿದೆ. ನಂತರ ಮನೆಯಲ್ಲಿ ಇರುವಂತಹ ಗಂಡಸರಾಗಿರ್ಬೋದು, ಮಕ್ಕಳೇ ಆಗಿರ್ಬೋದು, ಅಥವಾ ಯಜಮಾನರೇ ಆಗಿರ್ಬೋದು, ಅಥವಾ ತಂದೆನೇ ಆಗಿರ್ಬೋದು, ಯಾರಾದರೂ ಕೂಡ ಮಂಗಳವಾರದ ದಿನ ಯಾವುದೇ ಕಾರಣಕ್ಕೂ ಕೂಡ ಕಟಿಂಗ್ ಆಗಿರಲಿ ಶೇವಿಂಗ್ ಆಗಿರಲಿ ಮಾಡ್ಕೋಬಾರ್ದು, ಹಾಗೂ ಹೇರ್ ಕಟಿಂಗ್ ಮಾಡ್ಕೋಬಾರ್ದು, ಹಾಗೂ ಈ ನೈಲ್ಸನ್ನು ಕೂಡ ಕಟ್ನ ಮಾಡ್ಕೋಬಾರ್ದು. ನೈಲ್ಸ್ ಕಟ್ ಕೂಡ ನಾವು ಮಂಗಳವಾರದ ದಿನ ಮಾಡ್ಕೋಬಾರ್ದು. ಈ ರೀತಿಯಾಗಿ ಮಾಡಿದ್ದೆ ಅದರಲ್ಲಿ ಮನೆಗೆ ದರಿದ್ರ ಲಕ್ಷ್ಮಿ ಬರ್ತಾಳೆ. ಮತ್ತು ಮನೆಯಲ್ಲಿ ಪೂಜೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ನಾವು ಪೂಜೆ ದೀಪವನ್ನು ಹಚ್ಚಿ ಗಂಧದ ಕಡ್ಡೆಯನ್ನು ಹಚ್ಚಿ ಎಲ್ಲವೂ ಕೂಡ ಪೂಜೆ ಮಾಡಿದ ನಂತರ ಮನೆಯ ಬಾಗಿಲಿರ್ತಲ್ಲ ದ್ವಾರ, ಮನೆಯ ಬಾಗಿಲಿನ ಮೇಲೆ ಕೆಂಪು ಬಣ್ಣದಲ್ಲಿ ಕೆಂಪು ಕುಂಕುಮದಲ್ಲಿ ನಾವು ಸ್ವಸ್ತಿ ಗುರುತನ್ನು ಹಾಕಿದರೂ ಕೂಡ ಮನೆಗೆ ಲಕ್ಷ್ಮಿ ಬರುವಂತೆ ಆಗುತ್ತೆ. ಮನೆಯಲ್ಲಿ ಲಕ್ಷ್ಮಿ ಸ್ಥಿರ ನಿವಾಸಿ ಆಗ್ತಾಳೆ. ಮತ್ತು ಮನೆಗೆ ಲಕ್ಷ್ಮಿಯ ಸ್ಥಿರ ನಿವಾಸ ಆಗಬೇಕು ಅಂದರೆ ಎಲ್ಲರೂ ಕೂಡ ಮಲಗಿದಂತಹ ಸಂದರ್ಭದಲ್ಲಿ ಮನೆಯಲ್ಲಿರುವಂತಹ ಹೆಂಗಸರು ಏನು ಮಾಡಬೇಕಪ್ಪ ಅಂದರೆ ಒಂದು ಹರಳುಪ್ಪನ್ನು ಒಂದು ಸಣ್ಣ ಗಂಟು ಹರಳುಪ್ಪನ್ನ ಹಾಕಿ ಒಂದು ಸಣ್ಣ ಗಂಟನ್ನು ಮಾಡಿ ಅದು ಯಾರಿಗೂ ಕಾಣದೇ ಇರುವಂತಹ ಜಾಗದಲ್ಲಿ ಶುಕ್ರವಾರದ ದಿನ ಇಡಬೇಕಾಗುತ್ತೆ. ರಾತ್ರಿಯ ವೇಳೆ ಶುಕ್ರವಾರದ ದಿನ ರಾತ್ರಿಯ ವೇಳೆ ಎಲ್ಲರೂ ಮಲಗಿದಂಥ ಸಂದರ್ಭದಲ್ಲಿ ಅದನ್ನು ಇಟ್ಟು ಮಾರನೆಯ ದಿನ ನೆಕ್ಸ್ಟ್ ಡೇ ಅದನ್ನು ತೆಗೆದುಕೊಂಡೋಗಿ ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕೋದ್ರಿಂದನೂ ಕೂಡ ಮನೆಗೆ ಲಕ್ಷ್ಮಿಯ ಅನುಗ್ರಹ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಲಕ್ಷ್ಮಿಯ ಕೃಪಾ ಕಟಾಕ್ಷವೂ ಆಗ್ತಾ ಹೋಗುತ್ತೆ. ಹಾಗೂ ಮನೆಯಲ್ಲಿರುವಂತಹ ಹೆಂಗಸರು ಯಾವುದೇ ವಸ್ತುವನ್ನು ಕೂಡ ಕೀಳಾಗಿ ನೋಡಬಾರ್ದು, ಅದು ಕ್ಷುಲ್ಲವಾಗಿ ನೋಡಬಾರ್ದು. ಯಾಕಪ್ಪ ಅಂದರೆ ಮುಖ್ಯವಾಗಿ ಈ ಅನ್ನವನ್ನು ಹೂವನ್ನು ಯಾವುದೇ ಕಾರಣಕ್ಕೂ ಕೂಡ ಕೇವಲವಾಗಿ ನೋಡಬಾರ್ದು. ಈ ರೀತಿಯಾಗಿ ಮಾಡೋದ್ರಿಂದ ಲಕ್ಷ್ಮಿ ನಮ್ಮ ಮನೆಯಿಂದ ಹೊರಗೋಗ್ತಾಳೆ. ಮತ್ತು ಯಾರಾದರೂ ನಿಮಗೆ ಕಾಯಿನ್ ಚಿಲ್ಲರೆ ನಾಣ್ಯವನ್ನು ಆಗಲಿ ಅಥವಾ ಹೂವನ್ನಾಗಲಿ ಕೊಡೋದಕ್ಕೆ ಬಂದರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಹೆಂಗಸರು ಹೆಣ್ಣು ಮಕ್ಕಳು ತಿರಸ್ಕಾರವನ್ನು ಮಾಡಬಾರ್ದು, ನನಗೆ ಬೇಡ ಅಂತ ಹೇಳಬಾರ್ದು. ಆ ವಸ್ತುವನ್ನು ಇಸ್ಕೊಳ್ಳೋದ್ರಿಂದನೂ ಕೂಡ ಲಕ್ಷ್ಮಿಯ ಅನುಗ್ರಹ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಹೂವು ನಮಗೆ ಬೇಡಪ್ಪ, ನಮಗೆ ಯಾರಾದರೂ ಹೂವು ಕೊಡೋಕೆ ಬಂದರೆ ನಮ್ಗೆ ಬೇಡ ಅಂತ ನಾವು ತಿರಸ್ಕಾರ ಮಾಡಿದ್ರೆ ದರಿದ್ರ ಲಕ್ಷ್ಮಿ ಮನೆಗೆ ಬರುವಂತೆ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ